हेलो गाइस, वर्ल्ड एथलेटिक्स चैंपियनशिप 2018 ರಲ್ಲಿ नीरज चोप्रा ಅವರು ಮತ್ತೊಂದು ಪದಕವನ್ನು ಗೆದ್ದಿದ್ದಾರೆ। ಭಾರತ ತಂಡಕ್ಕೆ ಒಂದು ಇತಿಹಾಸನ ಬರೆಯತಿದ್ದಾರೆ ಅಂತ ಅನ್ನಬಹುದು। ಇವತ್ತು ದ ಡೇ ಆಫ್ नीरज चोप्रा ವರ್ಲ್ಡ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ। ವೀಕ್ಷಕರೇ, ಸೂಪರ್ ಆಗಿ ಅಂತ ಒಂದು ಥ್ರೋ ಮಾಡಿದ್ದಾರೆ। ಗೊತ್ತಲ್ಲ, नीरज चोप्रा ಅವರು ಮೆನ್ಸ್ ಜಾವಲಿನ್ ಥ್ರೋ ಈವೆಂಟ್ ಅಲ್ಲಿ ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ। ಭಾರತ ತಂಡಕ್ಕೆ ಇನ್ನೂ ಕೂಡ ಯಾರು ಒಂದು ಮೆಡಲ್ ಗೆದ್ದಿಲ್ಲ, ಆದರೆ ಇವರು ಜಾವಲಿನ್ ಇವತ್ತು ಮೆಡಲ್ ಗೆದ್ದಿರೋದು ನಮಗೆ ತುಂಬಾ ಖುಷಿ ಇತ್ತು। ನೆನ್ನೆ ಅವರು ಫೈನಲ್ಸ್ ಗೆ ಕ್ವಾಲಿಫೈ ಆದ್ರು, ಇವತ್ತು ಸಿಲ್ವರ್ ಮೆಡಲ್ ನಾಗೆದ್ರು, ಜಸ್ಟ್ ಮಿಸ್ ಗೋಲ್ಡ್ ಮೆಡಲ್ ಬರಬಹುದಾಗಿತ್ತು। ಆದರೆ ಗೋಲ್ಡ್ ಮೆಡಲ್ ಗೂ ಸಿಲ್ವರ್ ಮೆಡಲ್ ಗೂ ಸ್ವಲ್ಪ ರೀತಿಯ ಅಂತರ ಇತ್ತು, ಆದರೆ ಮೂರನೇ ಮೆಡಲ್ಗೂ ಕೂಡ ಸ್ವಲ್ಪ ರೀತಿಯ ಅಂತರ ಇತ್ತು ಅಂತ ಹೇಳ್ಬೋದು। ಇದೀಗ ಸಿಲ್ವರ್ ಮೆಡಲ್ ಗೆದ್ದಿದ್ದಾರೆ ನೀರಜ್ ಚೋಪ್ರಾ ಅವರು, ಒಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಗೆದ್ದಿದ್ರು, ಇದೀಗ ಇದರಲ್ಲಿ ಸಿಲ್ವರ್ ಮೆಡಲ್ ಬಂದಿದೆ, ಸ್ವಲ್ಪ ರೀತಿಯ ಬೇಜಾರಿದೆ। ನೀರಜ್ ಚೋಪ್ರಾ ಅವರು ಒಂದು ಒಳ್ಳೆ ರೀತಿಯ ಸಾಧನೆ ಮಾಡ್ತಾರೆ ಅಂತ ಈ ಒಂದು ಮಾಹಿತಿ ಇನ್ನೂ ಕೂಡ ಯಾರೂ ಕೊಟ್ಟಿಲ್ಲ, ನಾವು ಮೊದಲು ಕೊಡ್ತಾ ಇರೋದಂತೇನಿಲ್ಲ। ಇದೀಗ ಎಲ್ಲ ಕಡೆ ನೀರಜ್ ಚೋಪ್ರಾ ಅವರದೇ ಸುದ್ದಿ, ನೀರಜ್ ಚೋಪ್ರಾ ಅವರು ಇದೀಗ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಯಾಕೆ ನೀರಜ್ ಚೋಪ್ರಾ ದ ನಂಬರ್ ಒನ್ ಅಂತ। ಇದೀಗ ನಂಬರ್ ಟೂ ಆಗಿದ್ದಾರೆ ಅಷ್ಟೇ। ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ತಪ್ಪದೆ ಫಾಲೋ ಮಾಡಿ।